ಸರ್ವವುಳ್ಳ ದೇವಜನರೇ, ನಿಮ್ಮೆಲ್ಲರಿಗೂ ಕರ್ತನಾದ ಯೇಸು ಕ್ರಿಸ್ತನ ಉನ್ನತವಾದ ನಾಮದಲ್ಲಿ ವಂದನೆಗಳು. ಈ ನೂತನವಾದ ದಿನದಲ್ಲಿ ನಿಮ್ಮೆಲ್ಲರನ್ನು ನೋಡುವುದರಲ್ಲಿ ಸಂತೋಷವುಳ್ಳವನಾಗಿದ್ದೇನೆ. ಶಾಲೋಮ್, ನಿಮಗೆ ಸಮಾಧಾನವಾಗಲಿ. ಈ ದಿನ ದೇವರ ವಾಕ್ಯದ ಜ್ಞಾನಕ್ಕಾಗಿರುವ ವಿಷಯ ಬೇಕಾದದ್ದು. ಅದಕ್ಕೆ ಆಧಾರವಾಗಿ ಲೂಕನ ಬರೆದ ಸುವಾರ್ತೆ 10:42 ಕೆಲವು ಮಾತ್ರ ಬೇಕಾದದ್ದು, ಮರಿಯಳು ಆ ಉತ್ತಮ ಭಾಗವನ್ನು ಆರಿಸಿಕೊಂಡಿದ್ದಾಳೆ. ಈಗ ಓದಿಕೊಂಡಂಥ ವಾಕ್ಯ ಭಾಗವನ್ನು ಯೇಸು ಸ್ವಾಮಿ ಮಾರ್ಥಳಿಗೆ ಹೇಳುತ್ತಿದ್ದಾರೆ. ಯೇಸು ಸ್ವಾಮಿ ಬಹಳ ಪ್ರೀತಿಸುವಂಥ ಕುಟುಂಬ ಮಾರ್ಥ ಮರಿಯಳ ಕುಟುಂಬ. ಆ ಮಾರ್ಗವಾಗಿ ಸೇವೆಗಾಗಿ ಹೋಗುವ ಎಲ್ಲ ಸಮಯದಲ್ಲಿ ಯೇಸು ಸ್ವಾಮಿ ಆ ಕುಟುಂಬಕ್ಕೆ ಭೇಟಿ ಕೊಡ್ತಾ ಇದ್ದರು. ಈಗ ದಿಢೀರೆಂಬುದಾಗಿ ಭೇಟಿ ಕೊಟ್ಟಾಗ ಮಾರ್ಥಳು ಕಿಚನ್ನಲ್ಲಿ ಬ್ಯುಸಿಯಾಗಿದ್ದಾಳೆ, ಮರಿಯಳು ಯೇಸುವಿನ ಪಾದದಲ್ಲಿ ಬ್ಯುಸಿಯಾಗಿದ್ದಾಳೆ. ಆಗ ಮಾರ್ಥಳಿಗೆ ಬಹಳ ಕೋಪ ಬಂತು. ನಾನೊಬ್ಬಳೇ ಕೆಲಸ ಮಾಡ್ತಾ ಇದ್ದೇನೆ ಕಿಚನಲ್ಲಿ, ಯೇಸು ಸ್ವಾಮಿ ನನ್ನ ತಂಗಿಗೆ ಒಂದು ಆಲೋಚನೆ ಕೊಟ್ಟು ಹೋಗು, ಅಕ್ಕಗೆ ಹೆಲ್ಪ್ ಮಾಡಂತ ಹೇಳಿ ಕಳಿಸ್ಬೋದಾಗಿತ್ತಲ್ವಾ ಎಂಬುದಾಗಿ ಯೋಚನೆ ಮಾಡಿ ಯೇಸು ಸ್ವಾಮಿಯ ಮೇಲೆ ಸಿಡಿಮಿಡಿಗೊಂಡು ಹೇಳುತ್ತಾ ಇದ್ದಾಳೆ, ಯೇಸಪ್ಪ ನಿಮಗೆ ಚಿಂತೆ ಇಲ್ವಾ, ನನ್ನ ಸಹೋದರಿ ನನ್ನೊಬ್ಬಳೇ ಸೇವೆಗಾಗಿ ಅಥವಾ ಕಿಚನಲ್ಲಿ ಬಿಟ್ಟು ಬಿಟ್ಟಿದ್ದಾಳೆ, ನೀವಾದರೂ ಅವಳಿಗೆ ಹೇಳಬೇಕಲ್ಪ. ಹಾಗೆ ಯೇಸು ಸ್ವಾಮಿ ಹೇಳ್ತಾ ಇದ್ದರೆ, ಮಾರ್ಥಳೆ ಮಾರ್ಥಳೆ, ನೀನು ಅನೇಕ ಚಿಂತೆಯಲ್ಲಿಯೋ ಗಡಿಬಡಿಯಲ್ಲಿಯೋ ಸಿಕ್ಕಿ ಹಾಕಿಕೊಂಡಿದ್ದೀಯ, ಬೇಕಾದದ್ದು ಒಂದು ಮಾತ್ರ. ಇವತ್ತು ಕೂಡ ಈ ಬ್ಯುಸಿಯಾದ ಲೋಕದಲ್ಲಿ ನಾವೆಲ್ಲರೂ ಬ್ಯುಸಿಯಾಗಿಬಿಟ್ಟಿದ್ದೀವಿ. ಇನ್ಸ್ಟೆಂಟ್ ಲೋಕದಲ್ಲಿ ಕಾಯುವಂಥ ಪರಿಸ್ಥಿತಿ ಯಾರಿಗೂ ಇಲ್ಲ. ಇವತ್ತು ದೇವರು ನಮ್ಮನ್ನು ನೋಡಿ ಹೇಳುತ್ತಾದರೆ, ಬೇಕಾದದ್ದು ಒಂದು ಮಾತ್ರ ಎಂಬುದಾಗಿ ಯೇಸು ಸ್ವಾಮಿ ಇವತ್ತು ನಮ್ಮನ್ನು ನೋಡಿ ಹೇಳುತ್ತಿದ್ದಾರೆ. ಒಂದು ಚಿಕ್ಕ ಉದಾಹರಣೆ ನೆನಪಿಗೆ ಬರ್ತದೆ. ಒಬ್ಬ ವಿಶ್ವಾಸಿ ತನ್ನ ಮುಂದಿದ್ದಂಥ ಒಂದು ಮರದ ದಿಂಬಿಯನ್ನು ಬಹಳ ಕಷ್ಟಪಟ್ಟು ಕಟ್ ಮಾಡ್ತಾ ಇದ್ದ. ಹಾಗೆ ಅವನು ಇನ್ನೂ ಅನೇಕ ಮರಗಳನ್ನು ಕಡಿಯಬೇಕಾಗಿತ್ತು. ಆದರೆ ಅವನು ಕಡಿಯುವಂಥ ಕೆಲಸ ಬಹಳ ನಿಧಾನವಾಗಿತ್ತು. ಬಹಳ ಶ್ರಮಪಟ್ಟು ಮಾಡಿದರೂ ಕೂಡ, ಹೆಚ್ಚು ಬಲ ಉಪಯೋಗಿಸಿ ಮಾಡಿದರೂ ಕೂಡ ವೇಗವಾಗಿ ಕೆಲಸ ಆಗುತ್ತಾ ಇರಲಿಲ್ಲ. ಆಗ ಅದೇ ಸ್ಥಳದಲ್ಲಿ ಮತ್ತೊಬ್ಬ ವಿಶ್ವಾಸಿ ಬಂದು, ನೀವು ಬಹಳ ಕಷ್ಟಪಡ್ತಾ ಇದ್ದೀರ, ಒಳ್ಳೆಯದೆ, ಆದರೆ ಅದಕ್ಕೆ ತಕ್ಕ ಪ್ರತಿಫಲ ಸಿಗ್ತಾ ಇಲ್ಲ. ಕಾರಣ ಏನಂದರೆ, ನಿಮ್ಮ ಕೊಡಲಿ ಅದು ಹರಿತಗೊಂಡಿಲ್ಲ. ಅದನ್ನು ಹರಿತಗೊಳಿಸ್ರಿ, ಆಗ ನೀವು ಸುಲಭವಾಗಿ ಇನ್ನೂ ವೇಗವಾಗಿ ಮರಗಳನ್ನು ಕತ್ತರಿಸಬಹುದು ಅಂತ ಹೇಳಿದರು. ನಂತರವಾಗಿ ಅವರು ಅದನ್ನು ಹರಿತಗೊಳಿಸಿ ಅವರು ನಂತರ ಕೆಲಸ ಮಾಡಿದಾಗ ಕೆಲಸ ವೇಗವಾಗಿ ನಡೆಯಿತು. ಈ ದಿನಗಳಲ್ಲಿ ಕೂಡ ಅನೇಕ ಜನರು ಮಾಡಬೇಕಾದ ಮೊದಲ ಕಾರ್ಯ ಯಾವುದು ಗೊತ್ತಾ? ಕರ್ತನ ಪಾದದಲ್ಲಿ ಪ್ರಾರ್ಥನೆಯಲ್ಲಿ ನಮ್ಮನ್ನು ಬಲಪಡಿಸಿಕೊಳ್ಳದೆ ದೇವ ಸಮ್ಮುಖದಲ್ಲಿ ಕಾಯಿದೆ ಅನೇಕ ಕಡೆಗಳಲ್ಲಿ ಓಡುತ್ತಾ ಇದ್ದಾವೆ, ಅನೇಕ ಸಂಗತಿಗಳನ್ನು ಮಾಡುತ್ತಾ ಇದ್ದಾವೆ. ಆದರೆ ಮಾಡಬೇಕಾದದ್ದು ಮೊದಲು ಏನಂತ ಹೇಳಿದ್ರೆ, ನಾವು ಕರ್ತನ ಸಮ್ಮುಖದಲ್ಲಿ ಕಾಯಬೇಕು. ಮೊಂಡ ಕತ್ತಿ ಅದು ಕೊಯ್ಯುವುದಿಲ್ಲ. ಅದೇ ಥರ ನಮ್ಮ ಸ್ವಂತ ಪ್ರಯತ್ನ ಯಾವುದಕ್ಕೂ ಬಾರದು. ನಾವು ದೇವರನ್ನು ಆತುಕೊಳ್ಳಬೇಕು. ಆದುದರಿಂದ ಪ್ರೀತಿಯುಳ್ಳ ದೇವಜನರೇ, ಪ್ರಾರ್ಥನೆಯಲ್ಲಿ ನಿರತರಾಗಿರ್ರಿ. ಯಾವುದೇ ಕೆಲಸವನ್ನು ಹಾಗೇ ಪ್ರಾರಂಭಿಸಬೇಡಿ. ಕರ್ತನ ಪಾದದಲ್ಲಿ ಕಾದಿದ್ದು, ಸ್ವಾಮಿ ನಿನ್ನ ಬಲವನ್ನು ಕೊಡ್ರಿ, ನಿನ್ನ ಜ್ಞಾನವನ್ನು ಕೊಡ್ರಿ, ನಿನ್ನ ಕೃಪೆಯನ್ನು ಕೊಡ್ರಿ ಎಂಬುದಾಗಿ ಕೇಳಿ ನಿಮ್ಮ ಕೆಲಸವನ್ನು ಮುಂದುವರಿಸ್ರಿ. ಪವಿತ್ರಾತ್ಮನ ಬಲದಿಂದ ಸೇವೆಗಾಗಿ ಕೆಲಸಕ್ಕಾಗಿ ಹೋಗುವಾಗ ಸ್ವತಃ ದೇವರನ್ನು ಆತುಕೊಂಡು ಹೋಗಿ ನಿಶ್ಚಯವಾಗಿ ಆಗ ನಿಮ್ಮ ಎಲ್ಲ ಸಂಗತಿಗಳಲ್ಲಿ ಒಂದು ಸಫಲತೆ, ಒಂದು ಯಶಸ್ವಿಯನ್ನು ದೇವರು ಕೊಡುವಂಥವರಾಗಿದ್ದಾರೆ. ಹಾಗೆ ಮಾಡುವುದಾದರೆ ಕರ್ತನು ನಿಮ್ಮ ಕಾರ್ಯಗಳನ್ನು ಸಿದ್ಧಿಗೆ ತರುತ್ತಾರೆ. ಆದುದರಿಂದ ದೇವರು ಇವತ್ತು ನಮ್ಮನ್ನು ನೋಡಿ ಹೇಳುತ್ತಾದರೆ, ಮಗನೇ ಮಗಳೇ, ನಿನ್ನ ಎಲ್ಲ ನಡವಳಿಕೆಯಲ್ಲಿ ನನ್ನ ಚಿತ್ತಕ್ಕೆ ವಿಧೇಯನಾಗಿರೋ, ನಿನ್ನ ಮಾರ್ಗಗಳನ್ನು ನಾನು ಸರಾಗ ಮಾಡ್ತೇನೆ. ಆದರೆ ಒಂದು ಕಂಡೀಷನ್ ಏನಂದರೆ, ನೀನು ನನ್ನ ಪಾದದಲ್ಲಿ ಕಾಯಬೇಕು, ಅಥವಾ ಬೇಕಾದದ್ದು ಒಂದು ಮಾತ್ರ, ಅದನ್ನು ನೀನು ಆರಿಸಿಕೋ ಎಂಬುದಾಗಿ ದೇವರು ಹೇಳುತ್ತಾ ಇದ್ದಾರೆ. ಮರಿಯಳು ಹೇಗೆ ಉತ್ತಮ ಭಾಗವನ್ನು ಆರಿಸಿಕೊಂಡಳೋ ಅದೇ ವಿಧದಲ್ಲಿ ಉತ್ತಮ ಭಾಗವನ್ನು ಆರಿಸಿಕೊಂಡು
ಕರ್ತನ ನಾಮವನ್ನು ಘನಪಡಿಸೋಣ, ಕಣ್ಗಳನ್ನು ಮುಚ್ಚೋಣ, ಪ್ರಾರ್ಥಿಸೋಣ. ದೇವರೇ, ಮರಿಯಳು ಹೇಗೆ ಉತ್ತಮ ಭಾಗವನ್ನು ಆರಿಸಿಕೊಂಡಳೋ ಅದೇ ವಿಧದಲ್ಲಿ ಸ್ವಾಮಿ ನಮ್ಮ ಜೀವಿತದಲ್ಲಿ ಉತ್ತಮವಾದ ಕಾರ್ಯವನ್ನು ಆರಿಸಿಕೊಳ್ಳಲಿಕ್ಕೆ ನಮಗೆ ಕೃಪೆಯನ್ನು ಕೊಡ್ರಿ, ಬಲವನ್ನು ಕೊಡ್ರಿ. ವಿಶೇಷವಾಗಿ ಈ ಹೊಸ ದಿನಕ್ಕಾಗಿ ಸ್ತೋತ್ರ. ಹೊಸ ದಿನದಲ್ಲಿ ಹೊಸ ಕೃಪೆಯನ್ನು ಕೊಡುವಂಥ ದೇವರು ನೀವು. ಈ ದಿನವೆಲ್ಲ ನಮ್ಮನ್ನು ಕಾದು ಕಾಪಾಡ್ರಿ, ಆಳ್ವಿಕೆ ಮಾಡಿರಿ. ನಿಮ್ಮ ದೈವಿಕವಾದ ಕರವು ನಮ್ಮನ್ನು ನಡೆಸಲಿ. ನಮ್ಮ ಪ್ರಾರ್ಥನೆ ಕೇಳಿದ್ದಕ್ಕಾಗಿ ಸ್ತೋತ್ರ. ಯೇಸುವಿನ ಹೆಸರಿನಲ್ಲಿ ತಂದೆಯೇ, ಆಮೆನ್, ಆಮೆನ್. ಪ್ರೈಸ್ ದ ಲಾರ್ಡ್. ಬೇಕಾದದ್ದು ಒಂದು ಮಾತ್ರ, ಆ ಉತ್ತಮವಾದ ಭಾಗವನ್ನು ನಾವು ಆರಿಸಿಕೊಳ್ಳೋಣ. ಕರ್ತನು ನಿಮ್ಮನ್ನು ನಿಮ್ಮ ಕುಟುಂಬಗಳನ್ನು ಆಶೀರ್ವದಿಸಲಿ. ಗಾಡ್ ಬ್ಲೆಸ್ ಯು ಆಲ್.